ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ, ಈ ರೀತಿಯಾದಂಥ ವೇತನ ಶ್ರೇಣಿ ಹೊಂದಿರುವಂಥ ನೌಕರರಿಗೆ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಗಲಿದೆ? ಆ್ಯಂಡ್ ಇದರೊಂದಿಗೆ ಸರ್ಕಾರ ಸೂಚನೆ ಹೊರಡಿಸಿರುವಂಥದ್ದು ಯಾವ ಒಂದು ತಿಂಗಳಿನಲ್ಲಿ, ಯಾವ ಒಂದು ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ ಇದು ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಆಗಲಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡೋಣ. ಏನಕ್ಕಂದರೆ ತುಟ್ಟಿ ಭತ್ತೆ ಅನ್ನೋದು ಅಧಿಸೂಚನೆ ಹೊರಡಿಸಿದ ನಂತರ ಒಂದು ಮುಂದಿನ ತಿಂಗಳಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇರುವಂಥದ್ದು ನಾವು ನಾರ್ಮಲಿ ಇಷ್ಟು ದಿನಗಳಿಂದ ನೋಡಿದ್ದೇವೆ. ಅದ್ರ ಜೊತೆಗೇ ಒಂದು ವೇತನ ಶ್ರೇಣಿ ಅಂತ ಬಂದಾಗ ಸರ್ಕಾರಿ ನೌಕರರಿಗೆ ತುಂಬಾ ಹೆಚ್ಚಿನ ಒಂದು ವೇತನದಲ್ಲಿ ಹೈಕನ್ನು ಮಾಡಲಾಗುತ್ತೆ. ಸೊ ಆ ಒಂದು ರೀತಿಯಲ್ಲಿ 6ನೇ ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ, ಈ ರೀತಿಯಾಗಿ ಯಾವಾಗ ವೇತನ ಶ್ರೇಣಿ ಶಿಫ್ಟ್ ಆಗುತ್ತೆ ಆವಾಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿಯೂ ಕೂಡ ಗಣನೀಯವಾಗಿರುವಂಥ ಹೆಚ್ಚಳ ಆಗುತ್ತೆ. ತುಟ್ಟಿ ಭತ್ತೆ ಮೆರ್ಜ್ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಅದ್ರ ಜೊತೆಗೇ ತುಟ್ಟಿ ಭತ್ತೆಯಲ್ಲಿ ಶೇಕಡ 4-5% ಹೆಚ್ಚಳಗಳು ಹಿಂದೆ ಕೂಡ ಆಗಿವೆ. ಆದರೆ ಇಲ್ಲೊಂದು ಕಡೆ ತುಟ್ಟಿ ಭತ್ತೆಯಲ್ಲಿ ಶೇಕಡ 10% ಸರ್ಕಾರಿ ನೌಕರರಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಲ್ಲಿ ಸೆನ್ಸೇಷನ್ನ ಮೂಡಿಸಿದೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ಸ್ನೇಹಿತರೆ, ತುಟ್ಟಿ ಭತ್ತೆಯಲ್ಲಿ ಶೇಕಡ 10% ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ. ಆ್ಯಂಡ್ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನೋಡೋಣ, ಬನ್ನಿ. ಸೊ ಫಸ್ಟ್ ಆಫ್ ಆಲ್, ತುಟ್ಟಿ ಭತ್ತೆ ಹೆಚ್ಚಳ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಬ್ಬ ಸರ್ಕಾರಿ ನೌಕರರಿಗೆ ಕಾಲಕ್ಕೆ ತಕ್ಕಂತೆ ತಮ್ಮ ಒಂದು ವೇತನದಲ್ಲಿ ಹೆಚ್ಚಳವನ್ನು ಮಾಡೋದಕ್ಕಾಗಿ ಸರ್ಕಾರವೇ ರಚಿಸಿರುವಂಥ ಒಂದು ನಿಯಮಾವಳಿಯಲ್ಲಿರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿರಬೇಕು ಬರುವಂಥದ್ದು. ಆ್ಯಂಡ್ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ದೇಶದಲ್ಲಿ ಎಷ್ಟು ಹಣದುಬ್ಬರ ಹೆಚ್ಚಳ ಆಗಿದೆ ಅಂತ. ಸೊ ಬೇಸಿಕಲಿ ಒಂದು AICPI ಇಂಡೆಕ್ಸ್ ಅಂತ ಇರುತ್ತೆ, ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇರುತ್ತೆ. ಆ ಒಂದು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸನ ವ್ಯಾಲ್ಯೂ ಇರುತ್ತೆ 130, 139, 140, ಈ ರೀತಿಯಾಗಿ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುತ್ತೆ. ಸೊ ಅದನ್ನು ಪ್ರಕಟಿಸಿರುವಂಥ ಒಂದು ಸಂಸ್ಥೆ ಯಾವುದಂದರೆ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರ. ಸೊ ಭಾರತ ಸರ್ಕಾರದ ಕಡೆಯಿಂದಲೇ ಕ್ರಿಯೇಟ್ ಆಗಿರುವಂಥ ಒಂದು ಪ್ರಾಧಿಕಾರ. ಇದರ ಒಂದು ಕೆಲಸ ದೇಶದಲ್ಲಿ ನಡೀತಾ ಇರುವಂಥ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಡೀಪಾಗಿ ಸ್ಟಡಿ ಮಾಡುವಂಥದ್ದು ಮತ್ತು ಅದರ ಜೊತೆಗೇ ಒಂದು AICPI ಅಂತ ಇಂಡೆಕ್ಸನ್ನು ರಿಲೀಸ್ ಮಾಡಬೇಕು. ಆ ಒಂದು ರಿಲೀಸ್ ಮಾಡಿರುವಂಥ ಇಂಡೆಕ್ಸ್ ಒಂದು ಆಧಾರವಾಗಿರುತ್ತೆ ಸರ್ಕಾರಿ ನೌಕರರಿಗೆ ಈ ಒಂದು 6 ತಿಂಗಳಲ್ಲಿ ದೇಶದಲ್ಲಿ ಎಷ್ಟು ಹಣದುಬ್ಬರ ಉಂಟಾಗಿದೆ, ಈ ಒಂದು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡೋದಕ್ಕಾಗಿ, ಆರ್ಥಿಕ ಸಮತೋಲನವನ್ನು ಕಾಪಾಡೋಕ್ಕಾಗಿ ಎಷ್ಟು ಪರ್ಸೆಂಟ್ ವೇತನದಲ್ಲಿ DA ಹೆಚ್ಚಳ ಮಾಡಬೇಕು. ಏನಕ್ಕಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಸಿಕ್ನ ನಂತರ ಎಲ್ಲಕ್ಕಿಂತ ಅತಿ ಹೆಚ್ಚಿನ ಒಂದು ಪಾರ್ಟ್ ಸರ್ಕಾರಿ ನೌಕರರ ಒಟ್ಟು ವೇತನದಲ್ಲಿ DA ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕೇಂದ್ರದಲ್ಲಿ 50% ವರೆಗೂ ಕೂಡ DA ತಲುಪಿರುವಂಥದ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಸರ್ಕಾರಿ ನೌಕರರು 50,000 ಓವರಾಲ್ ಸಂಬಳವನ್ನು ಪಡಿತಾ ಇದ್ದರೆ ಅದರಲ್ಲಿ 50% ಅಂತಂದರೆ 25,000 DA ಒಂದು ಪಾತ್ರವಾಗಿರುತ್ತೆ. ಆ್ಯಂಡ್ ಅದು ಪ್ರತಿ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಒಂದು ಅಧಿಕೃತವಾಗಿರುವಂಥ ನಿಯಮಾವಳಿ ಇದೆ, ಸರ್ಕಾರಿ ನೌಕರರ ನಿಯಮಾವಳಿ. ಸೊ ಹಾಗಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಗುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಜನವರಿಯಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ ಈ ಒಂದು 6 ತಿಂಗಳಲ್ಲಿ ಭಾರತೀಯ ಬೆಲೆ ಸೂಚ್ಯಾಂಕ ದಟ್ ಈಸ್ AICPI ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ, ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಿವೆ, ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸರಾಸರಿಯನ್ನು ಮಾಡಲಾಗುತ್ತೆ. ಮೊದಲ 6 ತಿಂಗಳ ಸರಾಸರಿಯನ್ನು ಮಾಡ್ತಾರೆ, ಅದಾದ ಮೇಲೆ ಜುಲೈ ತಿಂಗಳಲ್ಲಿ ಆ್ಯಕ್ಚುಯಲ್ ಆಗಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ 6 ತಿಂಗಳು ಇನ್ನೊಂದು ಸೈಕಲ್ ಇರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 6 ತಿಂಗಳ ಸರಾಸರಿ ವ್ಯಾಲ್ಯೂವನ್ನು ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳ ಮಾಡಬೇಕು ಅಂತ. ಸೊ ಇದರರ್ಥ ಪ್ರತಿ 6 ತಿಂಗಳಿಗೊಮ್ಮೆ AICPI ಸರಾಸರಿ ವ್ಯಾಲ್ಯೂನನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಪ್ರತಿಶತ ಏನೋ 3-5% ಈ ರೀತಿಯಾಗಿ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ತುಟ್ಟಿ ಭತ್ತೆ ಬೆಲೆ ಸೂಚ್ಯಾಂಕದ ಮೇಲೆ ಡಿಪೆಂಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲೊಂದು ಕಡೆ 10%-ರಷ್ಟು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಇದು ನಾಟ್ ಓನ್ಲಿ ಕರೆಂಟ್ ಸರ್ಕಾರಿ ನೌಕರಿಗೆ ಅಪ್ಲೈ ಆಗಿರುವಂಥದ್ದು, ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ
ನೀವು ಪಿಂಚಣಿದಾರರಾಗಿರ್ಬೋದು, ನಿಮಗೂ ಕೂಡ ಅಪ್ಲೈ ಆಗುವಂಥದ್ದು. ನೀವು ಫ್ಯಾಮಿಲಿ ಪೆನ್ಷನರ್ಸ್ ಅಂದರೆ ಸರ್ಕಾರಿ ನೌಕರರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ ಮಾಸಿಕವಾಗಿ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಸರ್ಕಾರಿ ನೌಕರರಿಗೆ ಬೇಸಿಕ್ನ 50% ನೀಡ್ತಾರೆ. ಫಾರ್ ಎಕ್ಸಾಂಪಲ್, ಬೇಸಿಕ್ 50,000 ರೂಪಾಯಿ ಇದ್ದರೆ ಆ ಒಂದು ಸರ್ಕಾರಿ ನೌಕರನಿಗೆ ರಿಟೈರ್ಮೆಂಟ್ ಆದಮೇಲೆ 25,000 ರೂಪಾಯಿಯನ್ನು ನೀಡಲಾಗುತ್ತೆ ಪಿಂಚಣಿಯ ರೂಪದಲ್ಲಿ. ಅದಕ್ಕೂ ಕೂಡ ಈ ಒಂದು 10% ತುಟ್ಟಿ ಭತ್ತೆ ಅಪ್ಲೈ ಆಗುತ್ತೆ. ಅಂದರೆ ಅದಕ್ಕೆ ಏನು ಬೇಸಿಕ್ 25,000 ರೂಪಾಯಿ ಇದೆ ಅದಕ್ಕೆ 10% ಹೆಚ್ಚಳ ಇಲ್ಲಿ ಆಗ್ತಾ ಇರುವಂಥದ್ದು ಒಂದು ನ್ಯೂಸ್ ಬರ್ತಾ ಇದೆ. ಅದ್ರ ಜೊತೆಗೇ ಆ ಒಂದು ಸರ್ಕಾರಿ ನೌಕರ ಪಿಂಚಣಿಯನ್ನು ಪಡಿತಾ ಪಡಿತಾ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ 30% ಒಂದು ಫ್ಯಾಮಿಲಿ ಪೆನ್ಷನ್ ರೂಪದಲ್ಲಿ ನೀಡಲಾಗುತ್ತೆ ಅವರ ಒಂದು ಹೆಂಡತಿಗೆ ಅಥವಾ ಅವರ ಒಂದು ಗಂಡಗೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುವಂಥದ್ದು ಆಲ್ರೆಡಿ ಗೊತ್ತು. ಅವರಿಗೂ ಕೂಡ ಈ ಒಂದು ತುಟ್ಟಿ ಭತ್ತೆ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಅವರಿಗೂ ಕೂಡ ಅಷ್ಟೇ ಪ್ರಮಾಣದ ಒಂದು ಹೆಚ್ಚಳ ಇಲ್ಲಿ ವೇತನದಲ್ಲಿ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ ರೀತಿಯಾದಂಥ ಸಂಪೂರ್ಣ ಮಾಹಿತಿ ಇದೆ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ತುಟ್ಟಿ ಭತ್ತೆಯಲ್ಲಿ 10% ಹೆಚ್ಚಳ, ನೌಕರರಿಗೆ ಸರ್ಕಾರದಿಂದ ಅಧಿಕೃತವಾಗಿರುವಂಥ ಅಧಿಸೂಚನೆ ಜಾರಿ. ಸೊ ಇಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥ ಮಾಹಿತಿ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಹಲೋ ಸ್ನೇಹಿತರೆ, ಸರ್ಕಾರ ಕೂಡ ಈ ಕುರಿತು ಅಧಿಸೂಚನೆ ಹೊರಡಿಸಿರುವುದರಿಂದ 9% ಹೆಚ್ಚಳದಿಂದ ಸರ್ಕಾರಿ ನೌಕರರು ಹರ್ಷಗೊಂಡಿದ್ದಾರೆ. ಸರ್ಕಾರಿ ನೌಕರರು ಈ ನಿರ್ಧಾರದಿಂದ ಸಂತಸಗೊಂಡಿದ್ದು ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಅಧಿಸೂಚನೆಯ ನಂತರ ತುಟ್ಟಿ ಭತ್ತೆಯು 5ನೇ ವೇತನ ಶ್ರೇಣಿಯಲ್ಲಿ 427% ಮತ್ತು 427%ರಿಂದ 443%ಗೆ ಮತ್ತು 6ನೇ ವೇತನ ಶ್ರೇಣಿಯಲ್ಲಿ 230%ನಿಂದ 239%ಗೆ ಏರಿಕೆ ಕಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ 9% ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವುದಕ್ಕೆ ಇಲ್ಲಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಅಧಿಕೃತವಾಗಿರುವಂಥ ಅಧಿಸೂಚನೆಯಲ್ಲಿ ನೀವು ನೋಡ್ತಾ ಇದ್ದೀರಾ, 9% ತುಟ್ಟಿ ಭತ್ತೆ ಅಂದರೆ ಸಾಮಾನ್ಯವಾಗಿರುವಂಥ ವಿಷಯ ಇಲ್ಲ, ತುಂಬಾ ದೊಡ್ಡ ಒಂದು ತುಟ್ಟಿ ಭತ್ತೆಯನ್ನು ಇಲ್ಲಿ ಹೆಚ್ಚಳ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೇ ಹೇಳ್ತಾ ಹೋಗ್ತಾರೆ ಒಂದು 5ನೇ ಅಧಿಸೂಚನೆಯಲ್ಲಿ. ಸೊ 5ನೇ ಅಧಿಸೂಚನೆಯಲ್ಲಿ ಯಾವ ರೀತಿಯಾದಂಥ ಒಂದು ಇನ್ಕ್ರಿಮೆಂಟ್ ಆಗಿದೆ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, 5ನೇ ಅಧಿಸೂಚನೆಯಲ್ಲಿ ಯಾವ ರೀತಿಯಾಗಿರುವಂಥ ಇನ್ಕ್ರಿಮೆಂಟ್ ಆಗಿದೆ ಅಂದರೆ 5ನೇ ವೇತನ ಶ್ರೇಣಿಯಲ್ಲಿ 427%ರಿಂದ 443%ಗೆ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 427% ಏನಿದೆ ತುಟ್ಟಿ ಭತ್ತೆ ಅದು ಇನ್ಕ್ರೀಸ್ ಆಗಿ 443ಕ್ಕೆ ಹೋಗಿರುವಂಥದ್ದು ಇಲ್ಲಿ 5ನೇ ವೇತನ ಅಧಿಸೂಚನೆಗೆ. ಇನ್ನು ಮುಂದಿನ ನೋಡೋದಾದರೆ, ನೆಕ್ಸ್ಟ್ ಒನ್ ನೋಡೋದಾದರೆ, 6ನೇ ಅಧಿಸೂಚನೆ ಶ್ರೇಣಿಯಲ್ಲಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡೋ ಪ್ರಕಾರ 230%ರಿಂದ 239%ಗೆ ಏರಿಕೆ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ನಿಜಕ್ಕೂ ಕೂಡ ನಂಬಲು ಸಾಧ್ಯವಾಗುವಂತಹ ಒಂದು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಸರ್ಕಾರ ಇಲ್ಲಿ ನೀಡ್ತಾ ಇರುವಂಥದ್ದು. ಸರ್ಕಾರಿ ನೌಕರರ ಮುಖದಲ್ಲಿ ಇದರಿಂದಾಗಿ ಮಂದಹಾಸ ಮೂಡಿದೆ ಅಂತ ಇಲ್ಲಿ ವಾರ್ತೆಗಳು ಬರ್ತಾ ಇರುವಂಥದ್ದು ಒಂದು ರಿಪೋರ್ಟ್ ಬರ್ತಾ ಇದೆ. ಸೊ ಫರ್ದರ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು 16% ಮತ್ತು 9%ರಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಸೊ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಗಳನ್ನು ನೋಡಿ, ವೇತನ ಮತ್ತು ವೇತನ ಶ್ರೇಣಿಗಳು ಅಂದರೆ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರಿಗೆ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಅಂತ. ಸೊ ಇಲ್ಲಿ 16% ಮತ್ತು 9%ರಷ್ಟು ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಂಪೂರ್ಣವಾಗಿರುವಂಥ ಮಾಹಿತಿ ನಾವು ಇನ್ನೂ ಕೂಡ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು 16% ಮತ್ತು 9%ರಷ್ಟು ಹೆಚ್ಚಳ ನಿರ್ಧರಿಸಲಾಗಿದೆ ಎಂದು ಭಜನ್ ಲಾಲ್ ಶರ್ಮಾ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸೊ ಸರ್ಕಾರ ಉದ್ಯೋಗಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದ್ದು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಇಲ್ಲಿ ಹರ್ಷವನ್ನು ಒದಗಿಸ್ತಾ ಇದೆ. ಶುಕ್ರವಾರ ಸಿಎಂ ನಿತೀಶ್ ಕುಮಾರ್ 48 ಅಜೆಂಡಾಗಳಿಗೆ ಅನುಮೋದನೆ ನೀಡಿದ್ದಾರೆ. ಹಲವು ಪ್ರಮುಖ ನಿರ್ಧಾರಗಳ ಜೊತೆಗೆ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ಡಿಎ ಹೆಚ್ಚಳವನ್ನು ಕೂಡ ಘೋಷಿಸಲಾಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪಿಂಚಣಿದಾರರು ಫ್ಯಾಮಿಲಿ ಪೆನ್ಷನರ್ಸ್ ಯಾರಿಗೂ ಕೂಡ ಬಿಟ್ಟಿಲ್ಲ, ಎಲ್ಲರ ಒಂದು ಡಿಎನ ಇಲ್ಲಿ ಹೆಚ್ಚಳ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಪಿಂಚಣಿದಾರರಾಗಿರ್ಬೋದು,
ಕುಟುಂಬ ಪಿಂಚಣಿದಾರರಾಗಿರ್ಬೋದು, ಎಲ್ಲರ ಒಂದು ಡಿ ಎನ ಇಲ್ಲಿ ಹೆಚ್ಚಳ ಮಾಡಲಾಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಒಂದು ಅವರ ಒಂದು ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ಇಲ್ಲಿ ಮಾಡಿದೆ. ಸೊ ಇದು ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತಾ ಇದ್ದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ ಅಂತ. ಸೊ ಬೇಸಿಕಲಿ ಇದಾದಮೇಲೆ ನೆಕ್ಸ್ಟ್ ಒನ್ ನೋಡೋಣ ನಾವು ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ. ಎರಡು ವೇತನ ಶ್ರೇಣಿಗಳ ನೌಕರರು ಮತ್ತು ಪಿಂಚಣಿದಾರರು ವೇತನ ಮತ್ತು ಪಿಂಚಣಿ ಹೆಚ್ಚಿಸುವ ಯೋಜನೆಯಿಂದ ಪ್ರಯೋಜನವನ್ನು ಪಡೀತಿದ್ದಾರೆ. ಉತ್ತರ ಪ್ರದೇಶ ಯೋಗಿ ಸರ್ಕಾರ ರಾಜ್ಯದ ಲಕ್ಷಾಂತರ ಉದ್ಯೋಗಿಗಳಿಗೆ ದೊಡ್ಡ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರನೇ ವೇತನ ಶ್ರೇಣಿಯ ರಾಜ್ಯ ಸರ್ಕಾರಿ ನೌಕರರಿಗೆ 2024 ಜನವರಿ 1 ತುಟ್ಟಿ ಭತ್ತೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಈಗ ಸ್ಥಳೀಯ ನೌಕರರಿಗೆ 23.9% ತುಟ್ಟಿ ಭತ್ತೆ ನೀಡುವ ಯೋಜನೆ ರೂಪಿಸಲಾಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ರಾಜ್ಯದ ಲಕ್ಷಾಂತರ ಉದ್ಯೋಗಿಗಳಿಗೆ ಉಡುಗೊರೆಯನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಆರನೇ ವೇತನ ಶ್ರೇಣಿಯ ರಾಜ್ಯ ನೌಕರರಿಗೆ ಹೆಚ್ಚಿದ ದರದಲ್ಲಿ ತುಟ್ಟಿ ಭತ್ತೆ ಪ್ರಯೋಜನವನ್ನು ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಇದು ಜನವರಿ 2024 ಅನ್ವಯವಾಗಲಿದೆ. ಈಗ ಈ ಉದ್ಯೋಗಿಗಳು 239% ತುಟ್ಟಿ ಭತ್ತೆಯನ್ನು ಪಡೆಯುತ್ತಾರೆ. ಹೆಚ್ಚಿನ ಹಣದುಬ್ಬರ ದರದ ಕಾರಣ ಭತ್ತೆ ಪ್ರಯೋಜನವನ್ನು ನಗದು ರೂಪದಲ್ಲಿ ನೀಡಲಾಗುವುದು. ಇದು ಜೂನ್ 1 ಅನ್ವಯವಾಗಲಿದೆ. ಆದೇಶ ಹೊರಡಿಸುವ ಮೊದಲು ನೌಕರರ ತುಟ್ಟಿ ಭತ್ತೆಯು 2.30% ಅನ್ವಯವಾಗುತ್ತಿತ್ತು, 9% ಏರಿಕೆ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. 239% ತುಟ್ಟಿ ಭತ್ತೆಯಲ್ಲಿ ನೌಕರರು ಪಡಿತಾ ಇದ್ದಾರೆ. ಮೊದಲು 2.30% ಇತ್ತು, ಇವಾಗ ಅದು ಏರಿಕೆಯಾಗಿ 9% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸರ್ಕಾರಿ ನೌಕರರ ಒಂದು ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ಮಾಡಿದೆ. ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ. 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಮಾಡಲಾಗುತ್ತಿದೆ ಸರ್ಕಾರಿ ನೌಕರರಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದೆ ಈ ಒಂದು ಮಾಹಿತಿ, ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯಲ್ಲಿ 10% ಹೆಚ್ಚಳ ಆಗೋಕ್ಕೆ ಹೊರಟಿದೆ, ಇದರಿಂದ ಯಾವೆಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಳ ಆಗಲಿದೆ, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಸರ್ಕಾರಿ ನೌಕರರಾಗಿರ್ಬೋದು, ಗ್ರೂಪ್ ಸಿ ನೌಕರರಾಗಿರ್ಬೋದು, ಅಥವಾ ಗ್ರೂಪ್ ಡಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತೆ. ಅದರ ಜೊತೆಗೇ ಪಿಂಚಣಿದಾರರಿಗೂ ಕೂಡ ಈ ಒಂದು 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಅನ್ವಯವಾಗಲಿದೆ. ನಾರ್ಮಲಾಗಿ 4-5% ತುಟ್ಟಿ ಭತ್ತೆ ಹೆಚ್ಚಳ ಆಗ್ತಾ ಇರುವಂಥದ್ದು ನೀವು ನೋಡಿದ್ದೀರಾ. ಆದರೆ ಇಲ್ಲೊಂದು ಹೊಸ ಸುದ್ದಿ ಬರ್ತಾ ಇದ್ದು, 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ನ್ಯೂಸ್ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ತಮ್ಮ ಒಂದು ಸರ್ಕಾರಿ ನೌಕರರ ಜೊತೆ ಶೇರ್ ಮಾಡಿಕೊಳ್ಳಿ. ಈ ರೀತಿಯಾದಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಬೇಡಿ. ಅದ್ರ ಜೊತೆಗೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋ ಮುಖಾಂತರ ನೀವು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯಬಹುದು. ಯಾವೊಂದು ಸರ್ಕಾರಿ ನೌಕರರಿಗೆ 6ನೇ ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ ಈ ರೀತಿಯಾದಂಥ ವೇತನ ಶ್ರೇಣಿ ಹೊಂದಿರುವಂಥ ನೌಕರರಿಗೆ 10% ಹೆಚ್ಚಳ ಆಗಲಿದೆ, ಆ್ಯಂಡ್ ಇದರೊಂದಿಗೇ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂಥದ್ದು ಯಾವ ಒಂದು ತಿಂಗಳಿನಲ್ಲಿ, ಯಾವೊಂದು ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ ಇದು ಆ್ಯಕ್ಚುವಲ್ ಆಗಿ ಇಂಪ್ಲಿಮೆಂಟ್ ಆಗಲಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡೋಣ. ಏನಕ್ಕಂದರೆ ತುಟ್ಟಿ ಭತ್ತೆ ಅನ್ನೋದು ಅಧಿಸೂಚನೆ ಹೊರಡಿಸಿದ ನಂತರ ಒಂದು ಮುಂದಿನ ತಿಂಗಳಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇರುವಂಥದ್ದು ನಾವು ನಾರ್ಮಲಿ ಇಷ್ಟು ದಿನಗಳಿಂದ ನೋಡಿದ್ದೇವೆ. ಅದ್ರ ಜೊತೆಗೇ ಒಂದು ವೇತನ ಶ್ರೇಣಿ ಅಂತ ಬಂದಾಗ ಸರ್ಕಾರಿ ನೌಕರರಿಗೆ ತುಂಬಾ ಹೆಚ್ಚಿನ ಒಂದು ವೇತನದಲ್ಲಿ ಹೈಕನ್ನು ಮಾಡಲಾಗುತ್ತೆ. ಸೊ ಆ ಒಂದು ರೀತಿಯಲ್ಲಿ 6ನೇ ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ ಈ ರೀತಿಯಾಗಿ ಯಾವಾಗ ವೇತನ ಶ್ರೇಣಿ ಶಿಫ್ಟ್ ಆಗುತ್ತೆ ಆವಾಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿಯೂ ಕೂಡ ಗಣನೀಯವಾಗಿರುವಂಥ ಹೆಚ್ಚಳ ಆಗುತ್ತೆ. ತುಟ್ಟಿ ಭತ್ತೆ ಮೆರ್ಜ್ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಅದ್ರ ಜೊತೆಗೇ ತುಟ್ಟಿ ಭತ್ತೆಯಲ್ಲಿ 4-5% ಹೆಚ್ಚಳಗಳು ಹಿಂದೆ ಕೂಡ ಆಗಿವೆ. ಆದರೆ ಇಲ್ಲೊಂದು ಕಡೆ ತುಟ್ಟಿ ಭತ್ತೆಯಲ್ಲಿ 10% ಸರ್ಕಾರಿ ನೌಕರರಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಲ್ಲಿ ಸೆನ್ಸೇಷನ್ನ ಮೂಡಿಸಿದೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ಸ್ನೇಹಿತರೆ, ತುಟ್ಟಿ ಭತ್ತೆಯಲ್ಲಿ 10% ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ. ಆ್ಯಂಡ್ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನೋಡೋಣ ಬನ್ನಿ.
ಸೊ ಫಸ್ಟ್ ಆಫ್ ಆಲ್ ತುಟ್ಟಿ ಭತ್ತೆ ಹೆಚ್ಚಳ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಬ್ಬ ಸರ್ಕಾರಿ ನೌಕರರಿಗೆ ಕಾಲಕ್ಕೆ ತಕ್ಕಂತೆ ತಮ್ಮ ಒಂದು ವೇತನದಲ್ಲಿ ಹೆಚ್ಚಳವನ್ನು ಮಾಡೋದಕ್ಕಾಗಿ ಸರ್ಕಾರವೇ ರಚಿಸಿರುವಂಥ ಒಂದು ನಿಯಮಾವಳಿಯಲ್ಲಿರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿರಬೇಕು ಬರುವಂಥದ್ದು. ಆ್ಯಂಡ್ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ದೇಶದಲ್ಲಿ ಎಷ್ಟು ಹಣದುಬ್ಬರ ಹೆಚ್ಚಳ ಆಗಿದೆ ಅಂತ. ಸೊ ಬೇಸಿಕಲಿ ಒಂದು AICPI ಇಂಡೆಕ್ಸ್ ಅಂತ ಇರುತ್ತೆ, ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇರುತ್ತೆ. ಆ ಒಂದು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸನ್ನು ವ್ಯಾಲ್ಯೂ ಇರುತ್ತೆ 130, 139, 140 ಈ ರೀತಿಯಾಗಿ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುತ್ತೆ. ಸೊ ಅದನ್ನು ಪ್ರಕಟಿಸಿರುವಂಥ ಒಂದು ಸಂಸ್ಥೆ ಯಾವುದಂದರೆ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರ. ಸೊ ಭಾರತ ಸರ್ಕಾರದ ಕಡೆಯಿಂದಲೇ ಕ್ರಿಯೇಟ್ ಆಗಿರುವಂಥ ಒಂದು ಪ್ರಾಧಿಕಾರ. ಇದರ ಒಂದು ಕೆಲಸ ದೇಶದಲ್ಲಿ ನಡೀತಾ ಇರುವಂಥ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಡೀಪಾಗಿ ಸ್ಟಡಿ ಮಾಡುವಂಥದ್ದು, ಮತ್ತು ಅದರ ಜೊತೆಗೇ ಒಂದು AICPI ಅಂತ ಇಂಡೆಕ್ಸನ್ನು ರಿಲೀಸ್ ಮಾಡಬೇಕು. ಆ ಒಂದು ರಿಲೀಸ್ ಮಾಡಿರುವಂಥ ಇಂಡೆಕ್ಸ್ ಒಂದು ಆಧಾರವಾಗಿರುತ್ತೆ ಸರ್ಕಾರಿ ನೌಕರರಿಗೆ ಈ ಒಂದು 6 ತಿಂಗಳಲ್ಲಿ ದೇಶದಲ್ಲಿ ಎಷ್ಟು ಹಣದುಬ್ಬರ ಉಂಟಾಗಿದೆ, ಈ ಒಂದು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡೋದಕ್ಕಾಗಿ, ಆರ್ಥಿಕ ಸಮತೋಲನವನ್ನು ಕಾಪಾಡೋಕ್ಕಾಗಿ ಎಷ್ಟು ಪರ್ಸೆಂಟ್ ವೇತನದಲ್ಲಿ DA ಹೆಚ್ಚಳ ಮಾಡಬೇಕು. ಏನಕ್ಕಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಸಿಕ್ನ ನಂತರ ಎಲ್ಲಕ್ಕಿಂತ ಅತಿ ಹೆಚ್ಚಿನ ಒಂದು ಪಾರ್ಟ್ ಸರ್ಕಾರಿ ನೌಕರರ ಒಟ್ಟು ವೇತನದಲ್ಲಿ DA ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕೇಂದ್ರದಲ್ಲಿ 50%ವರೆಗೂ ಕೂಡ DA ತಲುಪಿರುವಂಥದ್ದು. ಫಾರ್ ಎಕ್ಸಾಂಪಲ್ ಒಬ್ಬ ಸರ್ಕಾರಿ ನೌಕರರು 50,000 ಓವರಾಲ್ ಸಂಬಳವನ್ನು ಪಡಿತಾ ಇದ್ದರೆ ಅದರಲ್ಲಿ 50% ಅಂತಂದರೆ 25,000 DAನ ಒಂದು ಪಾತ್ರವಾಗಿರುತ್ತೆ. ಆ್ಯಂಡ್ ಅದು ಪ್ರತಿ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಒಂದು ಅಧಿಕೃತವಾಗಿರುವಂಥ ನಿಯಮಾವಳಿ ಇದೆ, ಸರ್ಕಾರಿ ನೌಕರರ ನಿಯಮಾವಳಿ. ಸೊ ಹಾಗಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಗುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಜನವರಿಯಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ ಈ ಒಂದು 6 ತಿಂಗಳಲ್ಲಿ ಭಾರತೀಯ ಬೆಲೆ ಸೂಚ್ಯಾಂಕ ದಟ್ ಈಸ್ AICPI ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ, ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಿವೆ, ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸರಾಸರಿಯನ್ನು ಮಾಡಲಾಗುತ್ತೆ. ಮೊದಲ 6 ತಿಂಗಳ ಸರಾಸರಿಯನ್ನು ಮಾಡ್ತಾರೆ, ಅದಾದ ಮೇಲೆ ಜುಲೈ ತಿಂಗಳಲ್ಲಿ ಆ್ಯಕ್ಚುಯಲ್ ಆಗಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ 6 ತಿಂಗಳ ಇನ್ನೊಂದು ಸೈಕಲ್ ಇರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 6 ತಿಂಗಳ ಸರಾಸರಿ ವ್ಯಾಲ್ಯೂವನ್ನು ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳ ಮಾಡಬೇಕು ಅಂತ. ಸೊ ಇದರರ್ಥ ಪ್ರತಿ 6 ತಿಂಗಳಿಗೊಮ್ಮೆ AICPIನ ಸರಾಸರಿ ವ್ಯಾಲ್ಯೂನನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಪ್ರತಿಶತ ಏನೋ 3-5% ಈ ರೀತಿಯಾಗಿ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ತುಟ್ಟಿ ಭತ್ತೆ ಬೆಲೆ ಸೂಚ್ಯಾಂಕದ ಮೇಲೆ ಡಿಪೆಂಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲೊಂದು ಕಡೆ 10%ರಷ್ಟು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಇದು ನಾಟ್ ಓನ್ಲಿ ಕರೆಂಟ್ ಸರ್ಕಾರಿ ನೌಕರಿಗೆ ಅಪ್ಲೈ ಆಗಿರುವಂಥದ್ದು, ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ನೀವು ಪಿಂಚಣಿದಾರರಾಗಿರ್ಬೋದು, ನಿಮಗೂ ಕೂಡ ಅಪ್ಲೈ ಆಗುವಂಥದ್ದು. ನೀವು ಫ್ಯಾಮಿಲಿ ಪೆನ್ಷನರ್ಸ್ ಅಂದರೆ ಸರ್ಕಾರಿ ನೌಕರರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ ಮಾಸಿಕವಾಗಿ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಸರ್ಕಾರಿ ನೌಕರರಿಗೆ ಬೇಸಿಕ್ನ 50% ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಬೇಸಿಕ್ 50,000 ರೂಪಾಯಿ ಇದ್ದರೆ ಆ ಒಂದು ಸರ್ಕಾರಿ ನೌಕರನಿಗೆ ರಿಟೈರ್ಮೆಂಟ್ ಆದಮೇಲೆ 25,000 ರೂಪಾಯಿಯನ್ನು ನೀಡಲಾಗುತ್ತೆ ಪಿಂಚಣಿಯ ರೂಪದಲ್ಲಿ. ಅದಕ್ಕೂ ಕೂಡ ಈ ಒಂದು 10%ರಷ್ಟು ತುಟ್ಟಿ ಭತ್ತೆ ಅಪ್ಲೈ ಆಗುತ್ತೆ. ಅಂದರೆ ಅದಕ್ಕೆ ಏನು ಬೇಸಿಕ್ 25,000 ರೂಪಾಯಿ ಇದೆ ಅದಕ್ಕೆ 10%ರಷ್ಟು ಹೆಚ್ಚಳ ಇಲ್ಲಿ ಆಗ್ತಾ ಇರುವಂಥದ್ದು ಒಂದು ನ್ಯೂಸ್ ಬರ್ತಾ ಇದೆ. ಅದ್ರ ಜೊತೆಗೇ ಆ ಒಂದು ಸರ್ಕಾರಿ ನೌಕರ ಪಿಂಚಣಿಯನ್ನು ಪಡಿತಾ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ 30%ರಷ್ಟು ಒಂದು ಫ್ಯಾಮಿಲಿ ಪೆನ್ಷನ್ ರೂಪದಲ್ಲಿ ನೀಡಲಾಗುತ್ತೆ ಅವರ ಒಂದು ಹೆಂಡತಿಗೆ ಅಥವಾ ಅವರ ಒಂದು ಗಂಡಗೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುವಂಥದ್ದು ಆಲ್ರೆಡಿ ಗೊತ್ತು. ಅವರಿಗೂ ಕೂಡ ಈ ಒಂದು ತುಟ್ಟಿ ಭತ್ತೆ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಅವರಿಗೂ ಕೂಡ ಅಷ್ಟೇ ಪ್ರಮಾಣದ ಒಂದು ಹೆಚ್ಚಳ ಇಲ್ಲಿ ವೇತನದಲ್ಲಿ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ ರೀತಿಯಾದಂಥ ಸಂಪೂರ್ಣ ಮಾಹಿತಿ ಇದೆ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ತುಟ್ಟಿ ಭತ್ತೆಯಲ್ಲಿ 10%ರಷ್ಟು ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಕೃತವಾಗಿರುವಂಥ ಅಧಿಸೂಚನೆ ಜಾರಿ. ಸೊ ಇಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥ ಮಾಹಿತಿ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ,
ಹಲೋ ಸ್ನೇಹಿತರೆ, ಸರ್ಕಾರ ಕೂಡ ಈ ಕುರಿತು ಅಧಿಸೂಚನೆ ಹೊರಡಿಸಿರುವುದರಿಂದ ಶೇಕಡ 9% ಡಿಎ ಹೆಚ್ಚಳದಿಂದ ಸರ್ಕಾರಿ ನೌಕರರು ಹರ್ಷಗೊಂಡಿದ್ದಾರೆ. ಸರ್ಕಾರಿ ನೌಕರರು ಈ ನಿರ್ಧಾರದಿಂದ ಸಂತಸಗೊಂಡಿದ್ದು ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಅಧಿಸೂಚನೆಯ ನಂತರ ತುಟ್ಟಿ ಭತ್ಯೆಯು 5ನೇ ವೇತನ ಶ್ರೇಣಿಯಲ್ಲಿ 427% ಮತ್ತು 427%ರಿಂದ 443%ಗೆ ಮತ್ತು 6ನೇ ವೇತನ ಶ್ರೇಣಿಯಲ್ಲಿ 230%ನಿಂದ 239%ಗೆ ಏರಿಕೆ ಕಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಶೇಕಡ 9% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುವುದಕ್ಕೆ ಇಲ್ಲಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಅಧಿಕೃತವಾಗಿರುವಂಥ ಅಧಿಸೂಚನೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಶೇಕಡ 9% ತುಟ್ಟಿ ಭತ್ಯೆ ಅಂದರೆ ಸಾಮಾನ್ಯವಾಗಿರುವಂಥ ವಿಷಯ ಅಲ್ಲ, ತುಂಬಾ ದೊಡ್ಡ ಒಂದು ತುಟ್ಟಿ ಭತ್ಯೆಯನ್ನು ಇಲ್ಲಿ ಹೆಚ್ಚಳ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೇ ಹೇಳ್ತಾ ಹೋಗ್ತಾರೆ ಒಂದು 5ನೇ ಅಧಿಸೂಚನೆಯಲ್ಲಿ. ಸೊ 5ನೇ ಅಧಿಸೂಚನೆಯಲ್ಲಿ ಯಾವ ರೀತಿಯಾದಂಥ ಒಂದು ಇನ್ಕ್ರಿಮೆಂಟ್ ಆಗಿದೆ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 5ನೇ ಅಧಿಸೂಚನೆಯಲ್ಲಿ ಯಾವ ರೀತಿಯಾಗಿರುವಂಥ ಇನ್ಕ್ರಿಮೆಂಟ್ ಆಗಿದೆ ಅಂದರೆ 5ನೇ ವೇತನ ಶ್ರೇಣಿಯಲ್ಲಿ 427%ರಿಂದ 443%ಗೆ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 427% ಏನಿದೆ ತುಟ್ಟಿ ಭತ್ತೆ, ಅದು ಇನ್ಕ್ರೀಸ್ ಆಗಿ 443ಕ್ಕೆ ಹೋಗಿರುವಂಥದ್ದು ಇಲ್ಲಿ 5ನೇ ವೇತನ ಅಧಿಸೂಚನೆಗೆ. ಇನ್ನು ಮುಂದಿನ ನೋಡೋದಾದರೆ, ನೆಕ್ಸ್ಟ್ ಒನ್ ನೋಡೋದಾದರೆ, 6ನೇ ಅಧಿಸೂಚನೆ ಶ್ರೇಣಿಯಲ್ಲಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡೋ ಪ್ರಕಾರ 230%ರಿಂದ 239%ಗೆ ಏರಿಕೆ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ನಿಜಕ್ಕೂ ಕೂಡ ನಂಬಲು ಸಾಧ್ಯವಾಗುವಂತಹ ಒಂದು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಸರ್ಕಾರ ಇಲ್ಲಿ ನೀಡ್ತಾ ಇರುವಂಥದ್ದು. ಸರ್ಕಾರಿ ನೌಕರರ ಮುಖದಲ್ಲಿ ಇದರಿಂದಾಗಿ ಮಂದಹಾಸ ಮೂಡಿದೆ ಅಂತ ಇಲ್ಲಿ ವಾರ್ತೆಗಳು ಬರ್ತಾ ಇರುವಂಥದ್ದು ಒಂದು ರಿಪೋರ್ಟ್ ಬರ್ತಾ ಇದೆ. ಸೊ ಫರ್ದರ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು 16% ಮತ್ತು 9%ರಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಸೊ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಗಳನ್ನು ನೋಡಿ, ವೇತನ ಮತ್ತು ವೇತನ ಶ್ರೇಣಿಗಳು ಅಂದರೆ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರಿಗೆ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಅಂತ. ಸೊ ಇಲ್ಲಿ 16% ಮತ್ತು 9%ರಷ್ಟು ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಂಪೂರ್ಣವಾಗಿರುವಂಥ ಮಾಹಿತಿ ನಾವು ಇನ್ನೂ ಕೂಡ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು 16% ಮತ್ತು 9%ರಷ್ಟು ಹೆಚ್ಚಳ ನಿರ್ಧರಿಸಲಾಗಿದೆ ಎಂದು ಭಜನ್ ಲಾಲ್ ಶರ್ಮಾ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸೊ ಸರ್ಕಾರ ಉದ್ಯೋಗಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದ್ದು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಇಲ್ಲಿ ಹರ್ಷವನ್ನು ಒದಗಿಸ್ತಾ ಇದೆ. ಶುಕ್ರವಾರ ಸಿಎಂ ನಿತೀಶ್ ಕುಮಾರ್ 48 ಅಜೆಂಡಾಗಳಿಗೆ ಅನುಮೋದನೆ ನೀಡಿದ್ದಾರೆ. ಹಲವು ಪ್ರಮುಖ ನಿರ್ಧಾರಗಳ ಜೊತೆಗೆ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ಡಿಎ ಹೆಚ್ಚಳವನ್ನು ಕೂಡ ಘೋಷಿಸಲಾಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪಿಂಚಣಿದಾರರು ಫ್ಯಾಮಿಲಿ ಪೆನ್ಷನರ್ಸ್ ಯಾರಿಗೂ ಕೂಡ ಬಿಟ್ಟಿಲ್ಲ, ಎಲ್ಲರ ಒಂದು ಡಿಎನ ಇಲ್ಲಿ ಹೆಚ್ಚಳ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಪಿಂಚಣಿದಾರರಾಗಿರ್ಬೋದು, ಕುಟುಂಬ ಪಿಂಚಣಿದಾರರಾಗಿರ್ಬೋದು, ಎಲ್ಲರ ಒಂದು ಡಿಎನ ಇಲ್ಲಿ ಹೆಚ್ಚಳ ಮಾಡಲಾಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಒಂದು ಅವರ ಒಂದು ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ಇಲ್ಲಿ ಮಾಡಿದೆ. ಸೊ ಇದು ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತಾ ಇದ್ದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ ಅಂತ. ಸೊ ಬೇಸಿಕಲಿ ಇದಾದಮೇಲೆ ನೆಕ್ಸ್ಟ್ ಒನ್ ನೋಡೋಣ, ನಾವು ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ. 2 ವೇತನ ಶ್ರೇಣಿಗಳ ನೌಕರರು ಮತ್ತು ಪಿಂಚಣಿದಾರರು ವೇತನ ಮತ್ತು ಪಿಂಚಣಿ ಹೆಚ್ಚಿಸುವ ಯೋಜನೆಯಿಂದ ಪ್ರಯೋಜನವನ್ನು ಪಡೀತಿದ್ದಾರೆ. ಉತ್ತರ ಪ್ರದೇಶ ಯೋಗಿ ಸರ್ಕಾರ ರಾಜ್ಯದ ಲಕ್ಷಾಂತರ ಉದ್ಯೋಗಿಗಳಿಗೆ ದೊಡ್ಡ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 6ನೇ ವೇತನ ಶ್ರೇಣಿಯ ರಾಜ್ಯ ಸರ್ಕಾರಿ ನೌಕರರಿಗೆ 2024 ಜನವರಿ 1ರಿಂದ ತುಟ್ಟಿ ಭತ್ತೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಈಗ ಸ್ಥಳೀಯ ನೌಕರರಿಗೆ ಶೇಕಡ 23.9% ತುಟ್ಟಿ ಭತ್ತೆ ನೀಡುವ ಯೋಜನೆ ರೂಪಿಸಲಾಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ರಾಜ್ಯದ ಲಕ್ಷಾಂತರ ಉದ್ಯೋಗಿಗಳಿಗೆ ಉಡುಗೊರೆಯನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ. 6ನೇ ವೇತನ ಶ್ರೇಣಿಯ ರಾಜ್ಯ ನೌಕರರಿಗೆ ಹೆಚ್ಚಿದ ದರದಲ್ಲಿ ತುಟ್ಟಿ ಭತ್ತೆಯ ಪ್ರಯೋಜನವನ್ನು ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಇದು ಜನವರಿ 2024 ಅನ್ವಯವಾಗಲಿದೆ. ಈಗ ಈ ಉದ್ಯೋಗಿಗಳು 239% ತುಟ್ಟಿ ಭತ್ತೆಯನ್ನು ಪಡೆಯುತ್ತಾರೆ. ಹೆಚ್ಚಿನ ಹಣದುಬ್ಬರ ದರದ ಕಾರಣ ಭತ್ತೆ ಪ್ರಯೋಜನವನ್ನು ನಗದು ರೂಪದಲ್ಲಿ ನೀಡಲಾಗುವುದು. ಇದು ಜೂನ್ 1 ಅನ್ವಯವಾಗಲಿದೆ. ಆದೇಶ ಹೊರಡಿಸುವ ಮೊದಲು ನೌಕರರ ತುಟ್ಟಿ ಭತ್ತೆಯು ಶೇಕಡ 2.30% ಅನ್ವಯವಾಗುತ್ತಿತ್ತು, 9% ಏರಿಕೆ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ
ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. 239% ತುಟ್ಟಿ ಭತ್ತೆಯಲ್ಲಿ ನೌಕರರು ಪಡಿತಾ ಇದ್ದಾರೆ. ಮೊದಲು 2.30% ಇತ್ತು, ಇವಾಗ ಅದು ಏರಿಕೆಯಾಗಿ 9% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸರ್ಕಾರಿ ನೌಕರರ ಒಂದು ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ಮಾಡಿದೆ. ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಮಾಡಲಾಗುತ್ತಿದೆ ಸರ್ಕಾರಿ ನೌಕರರಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದೆ ಈ ಒಂದು ಮಾಹಿತಿ, ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯಲ್ಲಿ 10% ಹೆಚ್ಚಳ ಆಗೋಕ್ಕೆ ಹೊರಟಿದೆ, ಇದರಿಂದ ಯಾವೆಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಳ ಆಗಲಿದೆ, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಸರ್ಕಾರಿ ನೌಕರರಾಗಿರ್ಬೋದು, ಗ್ರೂಪ್ ಸಿ ನೌಕರರಾಗಿರ್ಬೋದು, ಅಥವಾ ಗ್ರೂಪ್ ಡಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತೆ. ಅದರ ಜೊತೆಗೇ ಪಿಂಚಣಿದಾರರಿಗೂ ಕೂಡ ಈ ಒಂದು 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಅನ್ವಯವಾಗಲಿದೆ. ನಾರ್ಮಲ್ ಆಗಿ 4-5% ತುಟ್ಟಿ ಭತ್ತೆ ಹೆಚ್ಚಳ ಆಗ್ತಾ ಇರುವಂಥದ್ದು ನೀವು ನೋಡಿದ್ದೀರಾ. ಆದರೆ ಇಲ್ಲೊಂದು ಹೊಸ ಸುದ್ದಿ ಬರ್ತಾ ಇದ್ದು, 10% ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ನ್ಯೂಸ್ ತುಂಬಾ ಸ್ಪೆಷಲ್ ಆಗಿರುವಂಥದ್ದು, ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ತಮ್ಮ ಒಂದು ಸರ್ಕಾರಿ ನೌಕರರ ಜೊತೆ ಶೇರ್ ಮಾಡಿಕೊಳ್ಳಿ. ಈ ರೀತಿಯಾದಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಬೇಡಿ. ಅದ್ರ ಜೊತೆಗೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋ ಮುಖಾಂತರ ನೀವು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯಬಹುದು. ಯಾವೊಂದು ಸರ್ಕಾರಿ ನೌಕರರಿಗೆ 6ನೇ ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ ಈ ರೀತಿಯಾದಂಥ ವೇತನ ಶ್ರೇಣಿ ಹೊಂದಿರುವಂಥ ನೌಕರರಿಗೆ 10% ಹೆಚ್ಚಳ ಆಗಲಿದೆ, ಆ್ಯಂಡ್ ಇದರೊಂದಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂಥದ್ದು ಯಾವೊಂದು ತಿಂಗಳಿನಲ್ಲಿ, ಯಾವೊಂದು ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ ಇದು ಆ್ಯಕ್ಚುವಲ್ ಆಗಿ ಇಂಪ್ಲಿಮೆಂಟ್ ಆಗಲಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡೋಣ. ಏನಕ್ಕಂದರೆ ತುಟ್ಟಿ ಭತ್ತೆ ಅನ್ನೋದು ಅಧಿಸೂಚನೆ ಹೊರಡಿಸಿದ ನಂತರ ಒಂದು ಮುಂದಿನ ತಿಂಗಳಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇರುವಂಥದ್ದು ನಾವು ನಾರ್ಮಲಿ ಇಷ್ಟು ದಿನಗಳಿಂದ ನೋಡಿದ್ದೇವೆ. ಅದ್ರ ಜೊತೆಗೇ ಒಂದು ವೇತನ ಶ್ರೇಣಿ ಅಂತ ಬಂದಾಗ ಸರ್ಕಾರಿ ನೌಕರರಿಗೆ ತುಂಬಾ ಹೆಚ್ಚಿನ ಒಂದು ವೇತನದಲ್ಲಿ ಹೈಕನ್ನು ಮಾಡಲಾಗುತ್ತೆ. ಸೊ ಆ ಒಂದು ರೀತಿಯಲ್ಲಿ 6ನೇ ವೇತನ ಶ್ರೇಣಿ, 7ನೇ ವೇತನ ಶ್ರೇಣಿ ಈ ರೀತಿಯಾಗಿ ಯಾವಾಗ ವೇತನ ಶ್ರೇಣಿ ಶಿಫ್ಟ್ ಆಗುತ್ತೆ ಆವಾಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿಯೂ ಕೂಡ ಗಣನೀಯವಾಗಿರುವಂಥ ಹೆಚ್ಚಳ ಆಗುತ್ತೆ. ತುಟ್ಟಿ ಭತ್ತೆ ಮೆರ್ಜ್ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಅದ್ರ ಜೊತೆಗೇ ತುಟ್ಟಿ ಭತ್ತೆಯಲ್ಲಿ 4-5% ಹೆಚ್ಚಳಗಳು ಹಿಂದೆ ಕೂಡ ಆಗಿವೆ. ಆದರೆ ಇಲ್ಲೊಂದು ಕಡೆ ತುಟ್ಟಿ ಭತ್ತೆಯಲ್ಲಿ 10% ಸರ್ಕಾರಿ ನೌಕರರಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಲ್ಲಿ ಸೆನ್ಸೇಷನ್ನ ಮೂಡಿಸಿದೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ಸ್ನೇಹಿತರೆ, ತುಟ್ಟಿ ಭತ್ತೆಯಲ್ಲಿ 10% ಹೆಚ್ಚಳ, ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ, ಆ್ಯಂಡ್ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನೋಡೋಣ, ಬನ್ನಿ. ಸೊ ಫಸ್ಟ್ ಆಫ್ ಆಲ್, ತುಟ್ಟಿ ಭತ್ತೆ ಹೆಚ್ಚಳ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಬ್ಬ ಸರ್ಕಾರಿ ನೌಕರರಿಗೆ ಕಾಲಕ್ಕೆ ತಕ್ಕಂತೆ ತಮ್ಮ ಒಂದು ವೇತನದಲ್ಲಿ ಹೆಚ್ಚಳವನ್ನು ಮಾಡೋದಕ್ಕಾಗಿ ಸರ್ಕಾರವೇ ರಚಿಸಿರುವಂಥ ಒಂದು ನಿಯಮಾವಳಿಯಲ್ಲಿರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ಆ್ಯಂಡ್ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗಬೇಕು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ದೇಶದಲ್ಲಿ ಎಷ್ಟು ಹಣದುಬ್ಬರ ಹೆಚ್ಚಳ ಆಗಿದೆ ಅಂತ. ಸೊ ಬೇಸಿಕಲಿ ಒಂದು AICPI ಇಂಡೆಕ್ಸ್ ಅಂತ ಇರುತ್ತೆ, ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇರುತ್ತೆ. ಆ ಒಂದು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸನ್ನು ವ್ಯಾಲ್ಯೂ ಇರುತ್ತೆ, 130, 139, 140 ಈ ರೀತಿಯಾಗಿ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುತ್ತೆ. ಸೊ ಅದನ್ನು ಪ್ರಕಟಿಸಿರುವಂಥ ಒಂದು ಸಂಸ್ಥೆ ಯಾವುದಂದರೆ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರ. ಸೊ ಭಾರತ ಸರ್ಕಾರದ ಕಡೆಯಿಂದಲೇ ಕ್ರಿಯೇಟ್ ಆಗಿರುವಂಥ ಒಂದು ಪ್ರಾಧಿಕಾರ. ಇದರ ಒಂದು ಕೆಲಸ ದೇಶದಲ್ಲಿ ನಡೀತಾ ಇರುವಂಥ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಡೀಪಾಗಿ ಸ್ಟಡಿ ಮಾಡುವಂಥದ್ದು ಮತ್ತು ಅದರ ಜೊತೆಗೇ ಒಂದು AICPI ಅಂತ ಇಂಡೆಕ್ಸನ್ನು ರಿಲೀಸ್ ಮಾಡಬೇಕು. ಆ ಒಂದು ರಿಲೀಸ್ ಮಾಡಿರುವಂಥ ಇಂಡೆಕ್ಸ್ ಒಂದು ಆಧಾರವಾಗಿರುತ್ತೆ ಸರ್ಕಾರಿ ನೌಕರರಿಗೆ ಈ ಒಂದು 6 ತಿಂಗಳಲ್ಲಿ ದೇಶದಲ್ಲಿ ಎಷ್ಟು ಹಣದುಬ್ಬರ ಉಂಟಾಗಿದೆ, ಈ ಒಂದು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡೋದಕ್ಕಾಗಿ, ಆರ್ಥಿಕ ಸಮತೋಲನವನ್ನು ಕಾಪಾಡೋಕ್ಕಾಗಿ 10% ವೇತನದಲ್ಲಿ DA ಹೆಚ್ಚಳ ಮಾಡಬೇಕು. ಏನಕ್ಕಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಸಿಕ್ನ ನಂತರ ಎಲ್ಲಕ್ಕಿಂತ ಅತಿ ಹೆಚ್ಚಿನ ಒಂದು ಪಾರ್ಟ್ ಸರ್ಕಾರಿ ನೌಕರರ ಒಟ್ಟು ವೇತನದಲ್ಲಿ DA ಆಗಿರುತ್ತೆ. ಫಾರ್ ಎಕ್ಸಾಂಪಲ್,
ಇವಾಗ ಕೇಂದ್ರದಲ್ಲಿ 50% ವರೆಗೂ ಕೂಡ ಡಿ ಎ ತಲುಪಿರುವಂಥದ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಸರ್ಕಾರಿ ನೌಕರರು 50,000 ಓವರ್ಆಲ್ ಸಂಬಳವನ್ನು ಪಡಿತಾ ಇದ್ದರೆ ಅದರಲ್ಲಿ 50% ಅಂತಂದರೆ 25,000 ಡಿ ಎನ ಒಂದು ಪಾತ್ರವಾಗಿರುತ್ತೆ. ಆ್ಯಂಡ್ ಅದು ಪ್ರತಿ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಒಂದು ಅಧಿಕೃತವಾಗಿರುವಂಥ ನಿಯಮಾವಳಿ ಇದೆ, ಸರ್ಕಾರಿ ನೌಕರರ ನಿಯಮಾವಳಿ. ಸೊ ಹಾಗಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಗುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಜನವರಿಯಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ ಈ ಒಂದು 6 ತಿಂಗಳಲ್ಲಿ ಭಾರತೀಯ ಬೆಲೆ ಸೂಚ್ಯಾಂಕ, ದಟ್ ಈಸ್ AICPI ಇಂಡೆಕ್ಸ್, ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ, ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಿವೆ, ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸರಾಸರಿಯನ್ನು ಮಾಡಲಾಗುತ್ತೆ. ಮೊದಲ 6 ತಿಂಗಳ ಸರಾಸರಿಯನ್ನು ಮಾಡ್ತಾರೆ, ಅದಾದಮೇಲೆ ಜುಲೈ ತಿಂಗಳಲ್ಲಿ ಆ್ಯಕ್ಚುಯಲ್ ಆಗಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ 6 ತಿಂಗಳು ಇನ್ನೊಂದು ಸೈಕಲ್ ಇರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಈ 6 ತಿಂಗಳ ಸರಾಸರಿ ವ್ಯಾಲ್ಯೂವನ್ನು ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ, ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳ ಮಾಡಬೇಕು ಅಂತ. ಸೊ ಇದರರ್ಥ ಪ್ರತಿ 6 ತಿಂಗಳಿಗೊಮ್ಮೆ AICPIನ ಸರಾಸರಿ ವ್ಯಾಲ್ಯೂನನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಪ್ರತಿಶತ ಏನೋ 3-5% ಈ ರೀತಿಯಾಗಿ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ತುಟ್ಟಿ ಭತ್ತೆ ಬೆಲೆ ಸೂಚ್ಯಾಂಕದ ಮೇಲೆ ಡಿಪೆಂಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲೊಂದು ಕಡೆ 10%ರಷ್ಟು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಇದು ನಾಟ್ ಓನ್ಲಿ ಕರೆಂಟ್ ಸರ್ಕಾರಿ ನೌಕರಿಗೆ ಅಪ್ಲೈ ಆಗಿರುವಂಥದ್ದು, ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ನೀವು ಪಿಂಚಣಿದಾರರಾಗಿರ್ಬೋದು, ನಿಮಗೂ ಕೂಡ ಅಪ್ಲೈ ಆಗುವಂಥದ್ದು. ನೀವು ಫ್ಯಾಮಿಲಿ ಪೆನ್ಷನರ್ಸ್, ಅಂದರೆ ಸರ್ಕಾರಿ ನೌಕರರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ ಮಾಸಿಕವಾಗಿ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಸರ್ಕಾರಿ ನೌಕರರಿಗೆ ಬೇಸಿಕ್ನ 50% ನೀಡ್ತಾರೆ. ಫಾರ್ ಎಕ್ಸಾಂಪಲ್, ಬೇಸಿಕ್ 50,000 ರೂಪಾಯಿ ಇದ್ದರೆ ಆ ಒಂದು ಸರ್ಕಾರಿ ನೌಕರನಿಗೆ ರಿಟೈರ್ಮೆಂಟ್ ಆದಮೇಲೆ 25,000 ರೂಪಾಯಿಯನ್ನು ನೀಡಲಾಗುತ್ತೆ ಪಿಂಚಣಿಯ ರೂಪದಲ್ಲಿ. ಅದಕ್ಕೂ ಕೂಡ ಈ ಒಂದು 10%ರಷ್ಟು ತುಟ್ಟಿ ಭತ್ತೆ ಅಪ್ಲೈ ಆಗುತ್ತೆ. ಅಂದರೆ ಅದಕ್ಕೆ ಏನು ಬೇಸಿಕ್ 25,000 ರೂಪಾಯಿ ಇದೆ, ಅದಕ್ಕೆ 10%ರಷ್ಟು ಹೆಚ್ಚಳ ಇಲ್ಲಿ ಆಗ್ತಾ ಇರುವಂಥದ್ದು ಒಂದು ನ್ಯೂಸ್ ಬರ್ತಾ ಇದೆ. ಅದ್ರ ಜೊತೆಗೇ ಆ ಒಂದು ಸರ್ಕಾರಿ ನೌಕರ ಪಿಂಚಣಿಯನ್ನು ಪಡಿತಾ ಮರಣ ಹೊಂದಿದ ನಂತರ ಅವರ ಒಂದು ಕುಟುಂಬಕ್ಕೆ 30%ರಷ್ಟು ಒಂದು ಫ್ಯಾಮಿಲಿ ಪೆನ್ಷನ್ ರೂಪದಲ್ಲಿ ನೀಡಲಾಗುತ್ತೆ ಅವರ ಒಂದು ಹೆಂಡತಿಗೆ ಅಥವಾ ಅವರ ಒಂದು ಗಂಡಗೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುವಂಥದ್ದು ಆಲ್ರೆಡಿ ಗೊತ್ತು. ಅವರಿಗೂ ಕೂಡ ಈ ಒಂದು ತುಟ್ಟಿ ಭತ್ತೆ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಅವರಿಗೂ ಕೂಡ ಅಷ್ಟೇ ಪ್ರಮಾಣದ ಒಂದು ಹೆಚ್ಚಳ ಇಲ್ಲಿ ವೇತನದಲ್ಲಿ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ ರೀತಿಯಾದಂಥ ಸಂಪೂರ್ಣ ಮಾಹಿತಿ ಇದೆ ಅಂತ